ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ಕನಕದಾಸರು ಮಾನವನ ಜೀವನದ ಸಾರ್ಥಕತೆಯನ್ನು ಪಡೆಯಲಿಕ್ಕೆ ಬೇಕಾದಂತಹ, ಆಧ್ಯಾತ್ಮದ ಸಾಧನೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಅನೇಕ ಸಾವಿರ ಸಾವಿರ ಪದ್ಯಗಳನ್ನು ರಚಿಸಿ ನಮಗೆ ಮಹದುಪಕಾರವನ್ನು ಮಾಡಿ ಹೋಗಿದ್ದಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಪರಮಾತ್ಮ ಎಲ್ಲದಾನ ಅಂತಕ್ಕಂಥ ಪ್ರಶ್ನೆಗೆ ಕನಕದಾಸರು ತಮ್ಮ ಒಂದು ಪದ್ಯದೊಳಗೆ ಉತ್ತರವನ್ನು ಬಹಳಷ್ಟು ಸುಂದರವಾಗಿ ಬರೆದಿದ್ದಾರೆ. ಪರಮಾತ್ಮ ಎಲ್ಲದಾನ ಅನ್ನೋದನ್ನು ಬಹಳಷ್ಟು ಸುಂದರವಾಗಿ ನಮಗೆ ನಿಮಗೆ ತಿಳಿಯುವಂಗೆ ಒಂದು ಪದ್ಯದೊಳಗೆ ಬರೆದಿದ್ದಾರೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ. ಅಂದರೆ ಮಾಯೆ ಅಂತಂದರೆ ಭ್ರಾಂತಿ. ನಾವು ಭ್ರಾಂತಿಯ ಒಳಗದೆವೋ ಅಥವಾ ನಮ್ಮ ಒಳಗನ ಭ್ರಾಂತಿ ಆಯಿತು ಅನ್ನೋದನ್ನು ನಾವು ಒಂದ್ಸತಿ ಯೋಚನೆಯನ್ನು ಮಾಡಬೇಕು. ನೀ ದೇಹದೊಳಗೋ ನಿನ್ನೊಳು ದೇಹವೋ, ದೇಹ ನಿನ್ನೊಳಗೋಯ್ತೋ ಅಥವಾ ದೇಹದ ಒಳಗೆ ನೀ ನದಿಯೋ ಅನ್ನೋದನ್ನು ಒಂದ್ಸತಿ ವಿಚಾರವನ್ನು ಮಾಡಿ ನೋಡು. ಅವಾಗ ಪರಮಾತ್ಮನ ಇರಿವು ನಮ್ಮ ಒಳಗೈತೆ ಅನ್ನೋದು ನಮಗೆ ಗೊತ್ತಾಗ್ತತಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾರೆ. ಬಯಲು ಆಲಯದೊಳಗೋ ಆಲಯದೊಳಗೆ ಬಯಲು, ಬಯಲು ಆಲಯವೆರಡು ನಯನದೊಳಗೋ. ಈಗ ನೋಡುವಂಥ ಬಯಲು ಬಟ್ಟ ಬಯಲು ಇರ್ತತಿ. ಆ ಬಯಲಿನೊಳಗೆ ಸುಂದರವಾದಂಥ ಒಂದು ಮಂದಿರವನ್ನು ಕಟ್ಟಿದ್ದೀವಿ ಅಂತ ತಿಳ್ಕೊರಿ. ಆ ಮಂದಿರದ ಒಳಗೆ ಹೋದ್ರೆ ಅಲ್ಲಿಯೂ ಸಹಿತ ಒಂದಿಷ್ಟು ಬಯಲು ಇರ್ತತಿ. ಆ ಮೊದಲೇಕ್ನೂ ಬಯಲಿತ್ತು. ಆ ಬಯಲಿನೊಳಗೆ ಒಂದು ಮಂದಿರವನ್ನು ದೇವಸ್ಥಾನವನ್ನು ಕಟ್ಟಿದ್ವಿ. ಆ ದೇವಸ್ಥಾನದ ಒಳಗೂ ಬಯಲೈತಿ. ಈ ಬಯಲು ಮತ್ತು ಆ ದೇವಾಲಯದ ಒಳಗಿನ ಬಯಲು ಇವೆರಡೂ ಎದರಿಂದ ನೋಡಾಕತ್ತಿ ನೀನು ಅಂತಂದ್ರೆ ನಿನ್ನ ಕಣ್ಣಿನಿಂದ ನೋಡಾಕತ್ತಿ. ಆ ಬಯಲು ಮತ್ತು ಆಲಯ ಇವೆರಡರ ಒಳಗಿರ್ತಕ್ಕಂಥ ಬಯಲನ್ನು ನೀ ಹೆಂಗೆ ಕಂಡುಹಿಡಿದೆ ಅಂದರೆ ನಿನ್ನ ಕಣ್ಣಿನ ಮುಖಾಂತರ ಕಂಡುಹಿಡಿದೆ ಅಂತ ಹೇಳಿ ಹೇಳ್ತಾರೆ. ನಯನ ಬುದ್ಧಿಯ ಒಳಗು, ಬುದ್ಧಿ ನಯನದ ಒಳಗು, ನಯನ ಬುದ್ಧಿಗಳೆರಡು ನಿನ್ನೊಳಗು ಹರಿಯೇ. ಹಂಗಾದ್ರೆ ಇವೆರಡೂ ಬಯಲದಾವ ಅನ್ನೋದು ನಿನಗೆ ಹೆಂಗೆ ಗೊತ್ತಾಯ್ತು ಅಂದರೆ ನಾನು ನೋಡೇನ್ರಿ, ನನ್ನ ಕಣ್ಣಾರೆ ನೋಡೇನಿ, ಅದಕ್ಕೆ ಗೊತ್ತಾಯ್ತು ಅಂತಂತಿ. ಆ ಕಣ್ಣು ನೋಡಿದ್ದಕ್ಕೆ ಗೊತ್ತಾಯ್ತು ಅಥವಾ ಆ ಕಣ್ಣು ನೀ ನೋಡಿದ್ದನ್ನು ಬುದ್ಧಿಗೆ ಕಳಿಸಿ, ಸಂದೇಶವನ್ನು ಬುದ್ಧಿಗೆ ಕಳಿಸಿ, ಆ ಬುದ್ಧಿ ನಮಗೆ ಏನು ತಿಳಿಸ್ತತಲ್ಲ ಆ ಬುದ್ಧಿಯ ಮ್ಯಾಲಿಂದ ಗೊತ್ತಾಯ್ತು ಅನ್ನೋದನ್ನು ವಿಚಾರ ಮಾಡಿ ನೋಡು ಅಂತಂದಾಗ ಈ ಮನುಷ್ಯನ ದೇಹ ಅತ್ಯದ್ಭುತವಾದಂತಹ ಒಂದು ದೇವರ ಒಂದು ಕಾಣಿಕೆ. ಅದಕ್ಕೆ ನಾವು ಎಷ್ಟೇ ಮುಂದುವರೆದ್ರೂ ಸಹಿತ ಆ ಪರಮಾತ್ಮ ಕಂಡು ಹಿಡಿದಿರ್ತಕ್ಕಂಥ ಈ ಒಂದು ಯಂತ್ರದ ಮುಂದೆ ಯಾವುದು ಸಹಿತ ದೊಡ್ಡದಲ್ಲ ಅಂತಕ್ಕಂಥದ್ದು. ಅದಕ್ಕಾಗಿ ಯಾರು ಈ ದೇಹವನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಿರ್ತಾರಲ್ಲ ಅವರು ಈ ಜಗತ್ತಿನೊಳಗೆ ಭಾಳ ದೊಡ್ಡ ವಿಜ್ಞಾನಿಗಳಾಗ್ತಾರ ಅಂತಕ್ಕಂಥ ಒಂದು ವಿಷಯವನ್ನು ತತ್ವಶಾಸ್ತ್ರದೊಳಗೆ ಬಹಳಷ್ಟು ಸುಂದರವಾಗಿ ಬರೀತಾರೆ. ನೋಡ್ರಿ, ನೋಡಿದ್ದು ಕಣ್ಣು, ಆದರೆ ತಿಳಿದಿದ್ದು ಎಲ್ಲಿಗೆ ಗೊತ್ತಾಗ್ತದಂದ್ರೆ ಬುದ್ಧಿಗೆ ಗೊತ್ತಾಗ್ತತಿ. ಆ ಬುದ್ಧಿ ಗೊತ್ತಾದ ನಂತರ ಆ ಬುದ್ಧಿ ಗೊತ್ತಾಗಿರ್ತಕ್ಕಂಥ ವಿಷಯವನ್ನು ನಮ್ಮ ಬಾಯಿ ಮುಖಾಂತರ ಹೇಳಿಸ್ತತಿ ಅಂತ. ಅಂದರೆ ನೋಡಿದ್ದು ಕಣ್ಣಾದರೂ ಅದು ಮುಟ್ಟಿದ್ದು ಬುದ್ಧಿಗೆ, ಮತ್ತು ಹೊಳ್ಳಿ ಮರಳಿ ಅದು ಪ್ರತಿಕ್ರಿಯೆ ನೀಡಿದ್ದು ಬಾಯಿ ಮುಖಾಂತರ ನೀಡ್ತತಿ ಅಂತಕ್ಕಂಥದ್ದು. ಇಷ್ಟೆಲ್ಲ ಕ್ರಿಯೆಗಳು ಆಗಬೇಕು ಅಂತಂದರೆ ನಮ್ಮ ಒಳಗೆ ಒಬ್ಬ ಯಾರಾದರೂ, ನಮ್ಮ ಒಳಗೆ ಒಂದು ಚೈತನ್ಯ ಶಕ್ತಿ, ಆ ಎಲ್ಲ ಕ್ರಿಯೆಗಳನ್ನು ಮಾಡ್ತಕ್ಕಂಥ ಒಂದು ಅಗೋಚರವಾದ ಶಕ್ತಿ ಇರಬೇಕಲ್ಲ, ಅದು ಯಾರು ಅನ್ನೋದನ್ನು ನಿನಗೆ ಗೊತ್ತೈತೇನೋ ಅಂಥೇಳಿ ಕನಕದಾಸರು ನಮಗೆ ತಿಳಿಸ್ತಾರೆ. ಸವಿಯು ಸಕ್ಕರೆಯೊಳಗೋ, ಸಕ್ಕರೆಯು ಸವಿಯೊಳಗೋ, ಸವಿಯು ಸಕ್ಕರೆ ಎರಡು ಜಿಹ್ವೆಯೊಳಗೋ. ಇನ್ನು ಸಿಹಿಯಾದ ಪದಾರ್ಥ ಸಕ್ಕರೆಯನ್ನು ತಿಂದಿ ಅಂತ ತಿಳ್ಕೋರಿ. ನಾವು ಸಕ್ಕರೆಯನ್ನು ತಿಂದರೆ ಆ ಸಕ್ಕರೆಯ ರುಚಿ ಗೊತ್ತಾಗ್ತೈತಿ. ಸಕ್ಕರೆ ಸಿಹಿ ಐತಿ ಅಂಥೇಳಿ ನಮಗೆ ರುಚಿ ಗೊತ್ತಾಕತಿ. ಆ ರುಚಿ ಹೆಂಗೆ ಗೊತ್ತಾಕತಿ ಅಂದರೆ ಸಕ್ಕರೆ ತಿಂದಿದ್ದಕ್ಕೆ ಗೊತ್ತಾತೋ ಅಥವಾ ಆ ನಾಲಿಗೆ ಅದನ್ನು ಸವಿದಿದ್ದಕ್ಕೆ ಗೊತ್ತಾತೋ. ಸಕ್ಕರೆ ಮತ್ತು ಆ ನಾಲಿಗೆ ಇವೆರಡರೊಳಗೆ ಸಿಹಿ ಐತೆ ಅನ್ನೋದು ಯಾವುದ್ರ ಮುಖಾಂತರ ನಮಗೆ ಗೊತ್ತಾಯ್ತು ಅಂತಂದರೆ ನಾವು ಎಂತೀವಿ, ನಾವು ನಾಲಿಗೆ ಮೇಲೆ ಹಾಕ್ಕೊಂಡಿದ್ದಕ್ಕೆ ಸಕ್ಕರೆ ಸಿಹಿ ಐತೆ ಅಂತ ಗೊತ್ತಾಯ್ತು ಅಂಥೇಳಿ ಹೇಳ್ತೀವಿ. ಅದಕ್ಕೆ ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ, ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ. ಹಂಗಾದ್ರೆ ನಾಲ್ಗಿಗೆ ಹಾಕ್ಕೊಂಡಿದ್ದಕ್ಕೆ ನಮಗೆ ರುಚಿ ಗೊತ್ತಾಗೈತೆ ಅಂತ ನೀವು ಅಂತಿರಲ್ಲ, ನಾಲ್ಗಿ ಮೇಲೆ ರುಚಿ ಬಂದಿದ್ದಕ್ಕೆ ಗೊತ್ತಾತೋ, ಆ ನಾಲ್ಗಿ ಮೇಲೆ ಬಿದ್ದಂಥ ರುಚಿ ನಮ್ಮ ಮನಸ್ಸಿನ ಕೇಂದ್ರಕ್ಕೆ ಮುಟ್ಟಿ ಆ ಮನಸ್ಸು ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದಕ್ಕೆ ಗೊತ್ತಾತೋ, ಹೆಂಗೆ ಗೊತ್ತಾತು ನಮಗೆ ಅಂತ ಅನ್ನುವಂಥ ಪ್ರಶ್ನೆಯನ್ನು ನಾವು ಮಾಡಿಕೊಂಡಾಗ ಇವೆರಡೂ ಯಾರು ನಮಗೆ ಈ ಎಲ್ಲ ಕ್ರಿಯೆಗಳನ್ನು ನಡೆಸ್ತಾನಂತಂದರೆ ಆ ಪರಮಾತ್ಮ ನಮ್ಮೊಳಗಿರ್ತಕ್ಕಂಥ ಆ ಚೈತನ್ಯ ಶಕ್ತಿ ಈ ಎಲ್ಲ ಕ್ರಿಯೆಗಳನ್ನು ನಡೆಸ್ತಾ ಇರ್ತತಿ ಅಂತಕ್ಕಂಥದ್ದನ್ನು
ಕನಕದಾಸರು ಸಾರಿ ಸಾರಿ ನಮಗೆ ತಿಳಿಸ್ತಾರೆ. ಕುಸುಮದಲ್ಲಿ ಗಂಧವೋ, ಗಂಧದಲ್ಲಿ ಕುಸುಮವೋ, ಕುಸುಮ ಗಂಧಗಳೆರಡು ಆ ಗ್ರಾಣದೊಳಗೋ. ಇನ್ನ ಒಂದು ಹೂವನ್ನು ತೆಗೆದುಕೊಂಡು ಆ ಹೂವಿನೊಳಗಿರ್ತಕ್ಕಂಥ ಮಕರಂದವನ್ನು ನಾವು ಮೂಸಿ ನೋಡಿದಾಗ ಆ ಹೂವೊಳಗಿರ್ತಕ್ಕಂಥ ಮಕರಂದ ಐತಿ ಅನ್ನೋದು ನಮಗೆ ಹೆಂಗೆ ಗೊತ್ತಾಯ್ತು ಅಂದರೆ ನಾವು ಆಘ್ರಾಣಿಸಿದಾಗ ಆ ವಾಸನೆಯನ್ನು ತೆಗೆದುಕೊಂಡಾಗ ಗೊತ್ತಾಯ್ತು. ಆ ತೆಗೆದುಕೊಂಡಂಥ ವಾಸನೆ ಐತಿ ಅನ್ನೋದು ನಮ್ಮ ಮೂಗಿಗೆ ಗೊತ್ತಾಯ್ತು, ಅಥವಾ ಆಘ್ರಾಣ ಮಾಡಿದ ನಂತರ ಅದು ಆ ಮನಸ್ಸಿಗೆ ಸುದ್ದಿಯನ್ನು ಮುಟ್ಟಿಸಿ ಆ ಮನಸ್ಸಿನಿಂದ ಗೊತ್ತಾಯ್ತು. ಅಸಮಭವ ಕಾಗಿನೆಲೆ ಆದಿ ಕೇಶವರಾಯ ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗೋ ಹರಿಯೇ. ನಾ ಇಷ್ಟೆಲ್ಲ ಕಂಡು ಹಿಡ್ದನಿ, ಇಷ್ಟೆಲ್ಲ ನನಗೆ ಗೊರ್ತಕತಿ ಪಂಚೇಂದ್ರಿಯಗಳ ಮುಖಾಂತರ ಅಂತಂದ್ರೆ ಆ ಪಂಚೇಂದ್ರಿಯಗಳಿಗೆ ನಿಯಾಮಕನಾಗಿರ್ತಕ್ಕಂಥ ಆ ಪಂಚೇಂದ್ರಿಯಗಳ ಒಂದು ಆಟವನ್ನು ತನ್ನ ಒಂದು ಹತೋಟಿಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಆ ಪರಮಾತ್ಮನ ಚೈತನ್ಯ ಶಕ್ತಿನ ಇಷ್ಟಕ್ಕೆಲ್ಲ ಕಾರಣ ಹೊರತು ನಾವು ಅಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಕನಕದಾಸರು ನಮಗೆ ತಿಳಿಸಿ ತಿಳಿಸಿ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ನಮಗೆ ಗೊತ್ತಿಲ್ಲದೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆಯ ಹಿಂದು ಸಹಿತ ಆ ಪರಮಾತ್ಮ ಅದಾನ, ಆ ಭಗವಂತ, ಆ ದೇವರು ಅದಾನ, ಆದರೆ ಅವನ ಇರುವ ನಮಗೆ ಗೊತ್ತಾಗವಲ್ದು ಅಂತಕ್ಕಂಥ ಮಾತನ್ನು ಕನಕದಾಸರು ತಮ್ಮ ಒಂದು ಪದ್ಯದೊಳಗೆ ಬಹಳಷ್ಟು ಸುಂದರವಾಗಿ ತಿಳಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.